ನನಗೇನಾದ್ರೂ ತಲೆ ಕೆಟ್ಟರೆ ಒಂದು ಕ್ಷಣ ಸಾಕು ನಿನ್ನ ಮೇಲೆ ಕೈ ಮಾಡೋದಕ್ಕೆ. ಹಾಗೇನಾದ್ರೂ ಆದ್ರೆ ನೀನು ಈ ಲೋಕದಿಂದಾನೇ ಪರ್ಮನೆಂಟ್ ಆಗಿ ಟಿಕೆಟ್ ತಗೋತೀಯ. ಅದಾಗ್ಲಿಲ್ಲ ಅಂತ ಇಟ್ಕೋ, ಅಟ್ಲೀಸ್ಟ್ ಆ ಮನೆಯಿಂದನಾದ್ರೂ ಗೇಟ್ ಪಾಸ್ ತಗೋತೀಯ. ಅಯ್ಯೋ 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 ಅಯ್ಯೋ, ಲೋ ಮನೋಜ, ಏನೇನೆಲ್ಲ ಆಸೆ ಇಟ್ಕೊಂಡಿದ್ಯಾ ಕಂದ? ಸದ್ಯಕ್ಕೆ ನಿನ್ಗೆ ಆ ಮನೆಯಲ್ಲಿ ಜಾಗ ಇಲ್ಲ ಕಂದ. ಹೆಚ್ಚು ಕಮ್ಮಿ ಆದ್ರೆ ನಿನ್ ಹೆಂಡತಿನು ಆ ಮನೆಯಿಂದ ಆಚೆ ಬಂದ್ಬಿಡ್ತಾಳೆ. ಏಯ್, ಆ ಮನೆಯಿಂದ ನಮ್ಮನ್ನ ಹೊರಗಡೆ ಹಾಕೋದಿಕ್ಕೆ ಯಾರಿಂದನು ಸಾಧ್ಯ ಇಲ್ಲ ಕಣ. ಅಷ್ಟೊಂದು ಕಾನ್ಫಿಡೆನ್ಸ್ ನಿನ್ಗೆ? ಸರಿ, ನೀನು ಆ ಮನೇಲೇ ಇರು, ಅದರಿಂದ ನನಗೆ ಲಾಭನೇ ಜಾಸ್ತಿ. ಅದು ಹೇಗೆ ಅಂತೀಯ? ಇದುವರೆಗೂ ಆ ಮನೇಲಿ ಅಳಿಯಂದ್ರು ಅಂತ ಇದ್ದಿದ್ದು ನಾನು ಕೈಲಾಶಣ್ಣ ಇಬ್ರೆ. ಅಳಿಯಂದ್ರನ್ನ ಖಾಲಿ ಮಾಡಿ ನೋಡಿದ್ರೆ ಕೈಲಾಶಣ್ಣಂಗಿರೋ ಗುಣದಲ್ಲಿ ನನಗೆ 5% ಇಲ್ಲ. ಮನೆಯವರೆಲ್ಲ ನನ್ನನ್ನ ಅವಮಾನ ಮಾಡ್ತಾ ಇದ್ರು. ನನಗಿಂತ ವೇಸ್ಟ್ ಮಾಡಿ ನೀನ್ ಆ ಮನೆಗೆ ಬಂದ್ಮೇಲೆ ನಿನಗಿಂತ ನಾನು ಎಷ್ಟು ವಾಸಿ ಅಂತ ಮನೆಯವರೆಲ್ಲ ನನಗೆ ಪಾದ ಪೂಜೆ ಮಾಡ್ತಾರೆ. ಇದು ನನಗೆ ಲಾಭನೇ ಅಲ್ವಾ? ಮಾಡ್ತಾರೆ ಮಾಡ್ತಾರೆ, ಹೇಗ್ ಪೂಜೆ ಮಾಡ್ತಾರೆ ಅಂತ ನೀನೇ ನೋಡ್ವಿ ಅಂತೆ. ಹಲೋ ಕುಮ್ಮಿ ಮೇಡಮ್, ದುಡಿತೀನಿ ಅಂತ ಜಾಸ್ತಿ ಮೆರಿಬೇಡ. ಆಮೇಲೆ ನಾನು ಏನು ಅಂತ ನಿನಗೆ ಗೊತ್ತಾಗುತ್ತೆ. ನಾನು ಅಂದ್ರೇನು, ನಾನು ಕುಮುದ ಅಂದ್ರೇನು ಅಂತ. ಆಮೇಲೆ ನೀನ್ ಏನು ಅಂತಾನು ಆ ಮನೆಯವ್ರಿಗೆ ತೋರಿಸ್ತೀವಿ. ಸರಿ, ಹೇಗೂ ಮನೆಗೆ ಬರ್ತೀಯಲ್ಲ, ಬಾ, ನಿನಗೆ ಗೊತ್ತಾಗುತ್ತೆ. ಬಾ ಕಂದ, ಬಾ ಬಾ. ಹ್ಮ್, ಬರ್ತೀನಿ ಕಣೋ, ಬರ್ತೀನಿ, ಗೊತ್ತಾಗುತ್ತೆ. ಸರಿ ಕಂದ, ಬಾರೋ 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 ಅಬ್ಬ, ಬಾರೋ ಬಾರೋ ರಣದೀರಾ, ಅಲ್ಲಲ್ಲ ಬಾರೋ ಬಾರೋ ಮಗದೀರಾ. ಕರದ್ರ? ನಾನ ಇಲ್ಲಪ್ಪ. ಮತ್ತ ರಾಮು ಹೇಳ್ದ? ಕೋತಿ ಅವನು ಏನು ಕೇಳಿದಾನ ಏನೋ, ಆದ್ರೂ ಒಳ್ಳೆ ಸಮಯಕ್ಕೆ ಬಂದಿದ್ದೀರ, ಬನ್ನಿ. ದೇವ್ರ ದೀಪ ಹಚ್ತಾ ಇದ್ದ, ಗತ್ತು ಲೋಡ್ಸಿ ಬೆಳಕಾಗೋ ಸಮಯಕ್ಕೆ ಬಂದಿದ್ದೀರ, ಬನ್ನಿ. ಯಾಕಮ್ಮ ಒಂಥರ ಇದೆಯಾ? ಏನಾಯ್ತು, ಏನಾದರೂ ತೊಂದ್ರೆನಾ? ತೊಂದರೆ ಏನಿಲ್ಲ ಅತ್ತೆ, ತೊಂದರೆಯಿಂದ ದೂರ ಹೋಗ್ತಿದ್ದಾಳೆ. ದೂರ ಹೋಗ್ತಿದ್ದಾಳ? ಹಾಗಾದ್ರೆ ಅವಳು ಮುಖದಲ್ಲಿ ನಗು ಸಂತೋಷ ತುಂಬಿರಬೇಕು. ಹಾಗೇನೂ ಕಾಣ್ತಾ ಇಲ್ವಲ್ಲ, ಅವಳು ಏನನ್ನೋ ಕಳ್ಕೊತಾ ಇರೋ ಭಯದಲ್ಲಿರೋ ಹಾಗಿದೆ. ಏನಾಯ್ತು? ಅದೇ ಅತ್ತೆ, ಇವಳು ಗಂಡ ವಿಕಾಸ್ ಮಾಡಿರೋ ಮೋಸಕ್ಕೆ ಇವಳು ಸರಿಯಾದ ಪಾಠನೇ ಕಲಿಸ್ತಿದ್ದಾಳೆ. ನಾನು ಇವಳು ಲಾಯರ್ ಆಫೀಸ್ಗೆ ಹೋಗ್ತಿದ್ದೀವಿ. ಲಾಯರ್ ಆಫೀಸಿಗ? ಹ್ಮ್. ರಶ್ಮಿ, ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಂಡಿದ್ಯಾ ತಾನೆ? ಸರಿ, ಹಾಗ ವಿಕಾಸಿಂದ ದೂರ ಆದ್ಮೇಲೆ ಏನ್ ಮಾಡ್ತೀಯ? ಇನ್ನೇನ್ ಮಾಡ್ತಾಳೆ? ಅವಳ ಫ್ಯೂಚರ್ನ ರೂಪಿಸ್ಕೊಳ್ತಾಳೆ. ಅದೇ, ಭವಿಷ್ಯದಲ್ಲೇ ಏನ್ ಮಾಡ್ತಾಳೆ, ಹೇಗಿರ್ತಾಳೆ ಅಂತ ಕೇಳ್ತಾ ಇದ್ದೀನಿ. ಇನ್ನೊಂದು ಮದುವೆ ಆಗ್ತೀಯಾ?